ಆದೇಶಕ್ಕೆ ಬೆಲೆ ಕೊಡಬೇಕು. ಈ ಬಾರಿ 5 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಎಲ್ಲಾ ಸದಸ್ಯರು ತೀರ್ಮಾನಕ್ಕೆ ಬಂದಿದ್ರು. ಮೇಯರ್ ನಮ್ಮ ಸಲಹೆ ಮೀರಿ ಆದೇಶ ಮಾಡಿದ್ದಾರೆ ಎಂದು ಶಾಸಕ ಆಶೀಫ್ ಶೇಟ್ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಡುಗ 10 ನಿಮಿಷ ಗ್ಯಾಪ್ ಬಂದ್ರಿ, 3 ತಾಸು ಬಿಟ್ಟು ಬಂದ್ರಿ, ಚರ್ಚೆ ಏನಾಯ್ತು ಅಲ್ಲಿ? ಮೊದಲು ನಾವು ಎಲ್ಲರಿಗೆ ಕಾನ್ಫಿಡೆನ್ಸ್ ಕೊಡಕ್ಕೆ ತೊಗೊಂಡು ಅಪೋಸಿಷನ್ ಇರಲಿ, ರೂಲಿಂಗ್ ಇರಲಿ, ಕಂಟೆಂಪ್ಟ್ ಕಾರ್ಪೊರೇಷನ್ ಮೇಲೆ ಆಗಿರಲಿ, ಕಾರ್ಪೊರೇಷನ್ ಕಮಿಷನರ್ ಮೇಲೆ ಆಗಿರಲಿ, ಹೆಂಗೆ ಆತರಿಗೆ ಒಂದು ದಾರಿ ತೆಗಿಬೇಕು ಅದನ್ನು ನಾವು ಪ್ರಯತ್ನ ಮಾಡಿದ್ವಿ. ಸೊ ಮೊದಲು ಒಂದು ಡಿಸಿಷನ್ಗೆ ನಾವು ಬಂದರು ಅಪೋಸಿಷನ್ ಮತ್ತು ರೂಲಿಂಗ್ ಅವರು, ಒಂದು ಅಮೌಂಟ್ ನಾವು ತುಂಬೋನು, ಒಂದು ಅಮೌಂಟ್ ತುಂಬೋನು, ಆಮೇಲೆ ಅಮೌಂಟ್ ತುಂಬೆ ನಾವು ಕೋರ್ಟ್ಗೆ ಪ್ರೇ ಮಾಡೋಣ, ಸಂಜೆ ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ, 1 ವರ್ಷ 6 ತಿಂಗಳು ಅದು ಕೋರ್ಟ್ ಕೋರ್ಟ್ ಮೇಲೆ ಡಿಪೆಂಡ್ ಮೇಲೆ. ಅವ್ರಿಗೆ ಮತ್ತೆ ಏನು ಅವ್ರಿಗೆ ಪ್ರೆಷರ್ ಎಲ್ಲಿಂದ ಬಂದು ಗೊತ್ತಿಲ್ಲ ನನಗೆ, ಮತ್ತು ಅವ್ರು ಬಂದ್ರು ನಮ್ಮ ಕಡೆ ಇಲ್ಲ ಹಿಂಗೆ ಆಗ್ತೈತಿ. ನಾ ಹೇಳಿದ್ರೆ ನಾವೇನು ತಪ್ಪು ಮಾಡ್ತಾ ಇಲ್ಲ, ನಮಗೆ ಒಂದು ಅವಕಾಶ ಇದೆ, ಒಂದು ಹಕ್ಕಿದೆ ಟು ಗೋ ಬಿಫೋರ್ ದ ಕೋರ್ಟ್ ಆ್ಯಂಡ್ ಪ್ರೇ ಬಿಫೋರ್ ದ ಕೋರ್ಟ್. ನಮಗೆ ಫ್ಲಡ್ ಸಿಚುವೇಶನ್ ಇದೆ, ಗಣೇಶ ಚತುರ್ಥಿ ಇದೆ, ರೋಡ್ಸ್ ಎಲ್ಲ ಫ್ಲಡ್ ಸಿಚುವೇಶನ್ ಇದೆ, ಕೆಟ್ಟಿದ್ದಾವೆ, ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ನಿಮಗೆ ರೊಕ್ಕ ಬೇಕು. ಕೋರ್ಟ್ ಮೈಟ್ ಎಗ್ರಿ, ಇವರು ಏನು ಕೇಳಲಿಕ್ಕೆ ತಯಾರಿಲ್ಲ, ಅವರು ಒಂದು ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ ರೊಕ್ಕ ತುಂಬೇಕಂತ ತುಂಬ್ತಾರೆ. ಸರಿ, ಯಾರು ಮೊದಲಿಗೆ ನಡೆಕ ಮಾತಾಡಿ 163 ಕೋಟಿ ಕಂಟೆಂಪ್ಟ್ ಇದೆ ತುಂಬಬೇಕಾಗುತ್ತೆ ಅಂತ. ಈಗ ಬರೇ ಒಂದು ಕೇಸ್ ತೋ ಆಗಿದೆ ಆರ್ಡರ್, ಇಂಥವು 6 ಕೇಸ್ ಅದಾವೆ ಇದು ಇದು ಬಿಟ್ಟು ಟೋಟಲ್ ಕೂಡ ಅಷ್ಟು ಬರ್ಬೋದು. ಅಪ್ರಾಕ್ಸಿಮೇಟ್ಲಿ ಅಬೌಟ್ 150 ಕ್ರೋರ್ಸ್ ತನಕ ಬರ್ಬೋದು ಅಪ್ರಾಕ್ಸಿಮೇಟ್ಲಿ ಆಗೋದು. ಈ ನೋಡಿದ್ರೆ ಸರಿ, ಪಾಲಿಕೆ ಬಳಿ ಇರುವಂತದ್ದು ಕೇವಲ 46 ಕೋಟಿ, ಈ ರೀತಿ ಕೊಡೋದಾದ್ರೆ ಪಾಲಿಕೆಯನ್ನ ಅಡ ಇಡಬೇಕಾಗುತ್ತೆ, ಪಾಲಿಕೆಯನ್ನೇ ಅಡ ಇಡಬೇಕಾಗುತ್ತೆ ಅಂತ. 20 ಕೋಟಿ ತುಂಬಿದ್ರೆ ಇರೋ 39 ಕೋಟಿ, 9 ಕೋಟಿ ಆಗಿ ಡೆವಲಪ್ಮೆಂಟ್ ವರ್ಕ್, ಈಗ ಪ್ರತಿ ತಿಂಗಳ 8 ಕೋಟಿ 80 ಲಕ್ಷ ನಿಮ್ದು ನಾವು ಕೇಳ್ತಾ ಇದ್ವಿ ಅವ್ರಿಗೆ, ವಿನಂತಿ ಮಾಡ್ತಾ ಇದ್ದೀನಿ ನಾನು, ವಿಲ್ ಗಿವ್ 5 ಕ್ರೋರ್ಸ್ ಆ್ಯಂಡ್ ಆಸ್ಕ್ ಫಾರ್ ಟೈಮ್. ಮತ್ತು ಏನಾಗಿದೆ ಮೊದಲು 2 ವರ್ಷ 1 ವರ್ಷ ಹಿಂದೆ ತಮ್ಮ ಎಲ್ಲರಿಗೂ ಗರಿಶಿಕ್ಷೆ ಹಾಕಿದ್ರೆ ಬೆಳಗಾಂ ಡೆವಲಪ್ಮೆಂಟ್ಗೆ ತಾವು ಹಿಂಗೆ ಅಡ್ಡ ಬರ್ತಾ ಚಾಲು ಮಾಡಿದ್ರೆ ರೂಲಿಂಗ್ ಆಗಿತ್ತಂದ್ರೆ ಹೆಂಗೆ ಡೆವಲಪ್ ಆಗೋದು ಸಿಟಿ? ನಾವು ತಾವು ಅಕ್ವಿಸಿಷನ್ ಮಾಡೋದಿಲ್ಲ, ರೋಡ್ ಮಾಡಿಬಿಡ್ತೀವಿ, ತಾವು ಅಕ್ವಿಸಿಷನ್ ಮಾಡೋದಿಲ್ಲ, ರೋಡ್ ಮಾಡಿಬಿಡ್ತೀವಿ, ಏನು ಮಾಡೋದು? ಈಗ ನಾನು ಹೇಳಿದ್ದೀನಿ ಮೊದಲು ಯಾರ್ಯಾರು ಆಫೀಸರ್ ಅದು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ನೀವು ಗೌರ್ಮೆಂಟ್ ಪ್ರೆಷರ್ ಹಾಕ್ತೀರಿ, ಖಂಡಿತವಾಗಿ ನಾವು ಪ್ರೆಷರ್ ಹಾಕ್ತೀವಿ. ನಮ್ಮ ಸ್ಟ್ಯಾಂಡ್ ಇದೆ, ನಾವು ಇದಕ್ಕೆ ನಮ್ಮ ಡೆವಲಪ್ಮೆಂಟ್ಗೆ ಹಣ ಇರುವುದಿಲ್ಲ, ಅದರ ಸಲುವಾಗಿ ನಾವು ನಮ್ದು ಅಬ್ಜೆಕ್ಷನ್ ಹಾಕಿದ್ದೀವಿ. ಅವ್ರ ಅದು ನಮ್ಮ ಬಿಟ್ಟು ಅವ್ರು ರೂಲಿಂಗ್ ಮಾಡಿದಾರೋ ಮೆಜಾರಿಟಿದಾಗ ಅದಾರೋ, ನಮ್ಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ನಮಗೆ ಮಾಡ್ಲಿಕ್ಕೆ ಏನು ಬರೋದಿಲ್ಲ, ಅದರಿಗೆ ಏನು ರೂಲಿಂಗ್ ಮಾಡಿದ್ದಾರೆ ಅವ್ರ ಹತ್ರ ಮೇಲೆ ಹೋಗಲಿ. ಖಂಡಿತವಾಗಿ ನಾವು ಜಿಲ್ಲಾ ಸಚಿವರಿಗೆ
ಮತ್ತೆ ನಮ್ಮ ಯು ಡಿ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗೆ ಅವ್ರ ಗಮನಕ್ಕೆ ತಗೊಂಡ್ ಬರ್ತೀವಿ. ಓರಾಲ್ ಇವತ್ತಿನ ಪುಸ್ಲಿಂಗ್ಸ್ ಅದು ನಿಮ್ಮ ಸಹಮತ ಇಲ್ಲ ನಿಮ್ಮ ಇಲ್ಲ ಇಲ್ಲ ವಿರುದ್ಧವಾಗಿ ನಿರ್ಧಾರ ನಾವು ತಗೊಂಡಿದ್ದೀವಿ. ಇನ್ನೂ ಸರ್ ಸಮ್ಮತಿಗೆ ಪೊಲೀಸ್ ಪೋಷನ್ ಪಾರ್ಟಿ ಲೀಡರ್ ಬೇರೆದ ಹೋಗಿ ಭೇಟಿ ಆಗ್ತಾರೆ, ಶಾಮೀಲ್ ಆಗಿದ್ದಾರೆ. ಬಿಜೆಪಿ ಶಾಸಕನ ಭೇಟಿ ಮಾಡ್ತಾರೆ ನಿಮ್ಮ ಅಪೋಸಿಷನ್ ಲೀಡರ್ ಜೊತೆಗೆ ನಾಲ್ಕು ಜನ ಕಾರ್ಪೊರೇಟರ್ಗಳು ಅಲ್ಲ, ಅವ್ರ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂತ ನಿಮ್ಮ ಒಂದು ಸಹಮತದಿಂದ ಡಿಸ್ಕಷನ್ ಮಾಡಬೇಕು. ಅಲ್ಲ ಸರ್, ಡಿಸ್ಕಷನ್ ಅಲ್ಲ ಸರ್, ಈಗ ಇಲ್ಲಿ ಮಹಾನಗರ ಪಾಲಿಕೆ ಆಫೀಸ್ ಇದೆ, ಕಚೇರಿ ಇದೆ, ಅವ್ರ ಮನೆಗೆ ಹೋಗಿ ಮಾಡುವಂತ ಏನ್ ಅವಶ್ಯಕತೆ? ಅವರು ನಮ್ ದೂರ, ಅವರು ಕಾರ್ಪೊರೇಷನ್ ಇರತ್ತಲ್ಲ ಸರ್, ಮನೆಗೆ ಹೋಗಿ ಅಂತ ಏನ್ ಚರ್ಚೆ ಮಾಡುವಂತ ಅವಶ್ಯಕತೆ? ಯಾವ್ದು ಒಂದ್ ಪ್ಲೇಸ್ಗೆ ಹೋಗಿ ಚರ್ಚೆ ಮಾಡಿದಂತ ತಿಳ್ಕೊಳ್ಳೋ ತಪ್ಪಿಲ್ಲ, ಏನ್ ಚರ್ಚೆ ಮಾಡಿದ್ದೀವಿ ಅದು ಮುಖ್ಯ. ಸರ್, ಈಗ ಆರ್ಥಿಕ ಸಂಕಷ್ಟ ಬಂದ್ರೆ ಪಾಲಿಕೆಗೆ ಪೌರ ಕಾರ್ಮಿಕರ ವೇತನ ಕೊಡಕ್ಕಾಗಲ್ಲ. ಎರಡು ತಿಂಗಳಲ್ಲಿ ನಗರ ಫುಲ್ ಗಬ್ಬೆ ಆಗುತ್ತೆ. ಸೇವ್ ಕಾರ್ಪೊರೇಷನ್ ಅಭಿಯಾನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಈಗ ಸೀನಿಯರ್ ಕೌನ್ಸಿಲ್ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ದಿಂದ, ಅವ್ರು ಏನ್ ಮಾಡ್ತಾರೆ ನೋಡು. ಮೇಯರ್ ಬಿಜೆಪಿ ಸದಸ್ಯರ ಪರವಾಗಿ ಟರಾವ್ ಪಾಸ್ ಮಾಡಿದ್ದಾರೆ, ಇದು ಸರಿಯಲ್ಲ ಎಂದರು. ಗಣೇಶ ಹಬ್ಬ ಹಾಗೂ ಮಳೆಗಾಲದಿಂದ ಹಾನಿಯಾದ ಪ್ರದೇಶವನ್ನ ಅಭಿವೃದ್ಧಿ ಪಡಿಸಬೇಕು, ಆದ್ದರಿಂದ ಒಂದು ವರ್ಷಗಳ ಕಾಲ ಸಮಯಾವಕಾಶ ನೀಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಬೇಕು ಎಂದು ಎಲ್ಲಾ ಸದಸ್ಯರು ಒಮ್ಮತದಿಂದ ಹೇಳಿದ್ರು. ಮೇಯರ್ ಏಕಪಕ್ಷ ತೀರ್ಮಾನ ತೆಗೆದುಕೊಂಡು ರೋಲಿಂಗ್ ಕೊಟ್ಟಿದ್ದಾರೆ ಎಂದರು. ವಿನೋದ್ ಗೋಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ.